ಐ ಆಮ್ ಪ್ರೀತಿ ಅ ಸೆಕೆಂಡ್ ಇಯರ್ MBBS ಸ್ಟೂಡೆಂಟ್ ಫ್ರಮ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ನನಗೆ ಗೊತ್ತಿರುವಂಥ ಡಯಾಬಿಟಿಸ್ ಮಿಲಿಟಸ್ ಬಗ್ಗೆ ನಿಮಗೆ ಶೇರ್ ಮಾಡಲು ನಾನು ಪ್ರಯತ್ನ ಮಾಡ್ತೇನೆ. ಡಯಾಬಿಟಿಸ್ ಮಿಲಿಟಸ್ ಅಂದರೆ ಶುಗರ್ ಕಾಯಿಲೆ, ಸಕ್ಕರೆ ಕಾಯಿಲೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದು ಏನರಿಂದ ಬರುತ್ತೆ ಅಂತಂದರೆ ಇದು ಮೇ ಬಿ ಹೆರಿಡಿಟ್ರಿ ಆಗಿರ್ಬೋದು. ಈಗ ನೋಡಿದ್ರೆ ಮಕ್ಕಳಿಗೆಲ್ಲ ಬರ್ತಿದೆ, ಅದು ಮೇ ಬಿ ಪೇರೆಂಟ್ಸ್ ಇದೆ ಅಂತಂದ್ಬಿಟ್ಟು. ಸೊ ಮಕ್ಕಳಿಗೂ ಬರೋದು ಅದು ಜೀನ್ ವೇರಿಯೇಷನ್ ಅಂದರೆ ಹೆರಿಡಿಟಿ ಇರ್ಬೋದು. ಇಲ್ಲ ಅಂತಂದರೆ ಬಿಕಾಸ್ ಆಫ್ ಎಕ್ಸೆಸಿವ್ ಶುಗರ್ ಯೂಸ್ ಮಾಡೋದ್ರಿಂದ, ಅಂದರೆ ವರ್ಷಗಳಗಟ್ಟೆ ಶುಗರ್ ತಿನ್ಕೊಂಡು ಅನ್ಕಂಟ್ರೋಲ್ ಶುಗರ್ ತಿಂತಿರೋದ್ರಿಂದ ಇರ್ಬೋದು. ವೀಟ್ ತಿನ್ನೋದ್ರಿಂದ ಕೂಡ ಬರುತ್ತೆ, ಹೆವಿ ವೀಟು ಓಟ್ಸ್ ಎಲ್ಲ ತಿನ್ನೋದ್ರಿಂದ ಬರುತ್ತೆ. ಮತ್ತು ಈವನ್ ಕೆಲವೊಂದು ಮೆಡಿಸಿನ್ಸ್ ಕೂಡ ಡಯಾಬಿಟಿಸ್ ಮಿಲಿಟಸ್ ಕಾಸ್ ಮಾಡುತ್ತೆ. ಎಕ್ಸಾಂಪಲ್ ಸ್ಟ್ಯಾಟಿನ್ಸ್ ತೊಗೊಂಡ್ರೆ, ಸ್ಟ್ಯಾಟಿನ್ಸ್ ಒನ್ ಇಯರ್ಗಿಂತ ಜಾಸ್ತಿ ಯು ಆರ್ ಯೂಸಿಂಗ್ ಮೀನ್ಸ್ ಅದನ್ನು ಕೂಡ ಮೇ ಬಿ ಡಯಾಬಿಟಿಸ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇದೆಲ್ಲ ರೀಸನ್ಸ್ ಆದರೆ ನೀವು ಏನು ತಿನ್ಬೋದು ಏನು ತಿನ್ನಬಾರ್ದು ಅಂತಂದರೆ, ಜಾಸ್ತಿ ಶುಗರ್ ಕಂಟೈನಿಂಗ್ ಐಟಮ್ಸ್ ತಿನ್ನಂಗಿಲ್ಲ. ಮತ್ತು ರೈಸು, ಹಿಡನ್ ಶುಗರ್ ಇರುತ್ತೆ ಕೆಲವೊಂದರಲ್ಲಿ, ವೀಟು ಅಂತವೆಲ್ಲ ವೀಟು ಓಟ್ಸ್ ಎಲ್ಲ ತಿನ್ನಂಗಿಲ್ಲ. ಮತ್ತು ನೀವು 200 ಕಡಿಮೆ ಶುಗರ್ ಲೆವೆಲ್ ಇಲ್ಲದಿದೆ ಅಂತಂದರೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ಸರಿ ಹೋಗುತ್ತೆ. ಮತ್ತು ನೀವು ಅದು ಕಂಟ್ರೋಲಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು, ಆ ಒಂದು ರೇಂಜಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಅದು ಒಳ್ಳೆಯದು. ಯಾಕಂದರೆ ಮುಂದೆ ದಟ್ ಕ್ಯಾನ್ ಕಾಸ್ ಕಾಂಪ್ಲಿಕೇಶನ್ಸ್, ಅಂದರೆ ರೆಟಿನೋಪತಿ ಅಂತಾಗುತ್ತೆ, ಕಣ್ಣೆಲ್ಲ ಮಬ್ ಮಬ್ಬ ಆಗೋದಾಗುತ್ತೆ, ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನೆಫ್ರೋಪತಿ ಅಂತ ಕರೀತಾರೆ, ನ್ಯೂರೋಪತಿ ಆಗುತ್ತೆ, ನ್ಯೂರಾನ್ಸ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಸೊ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅದು ಬೆಟರ್. ನೀವು ರೆಗ್ಯುಲರ್ ಶುಗರ್ ಚೆಕಪ್ ಮಾಡಿಸ್ತೀರಿ, ಎಕ್ಸಸೈಸ್ ಮಾಡಿ, ನಿಮ್ಮ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ಈಗ ದೊಡ್ಡವ್ರು ಹೇಳ್ತಿದ್ರಲ್ಲ ಹಾಗಾದ್ರೆ ಲೈಕ್ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ನೀವು ಫುಡ್ ಕಂಟ್ರೋಲ್ ಲೆಸ್ ಲಿಮಿಟಲ್ಲಿ ತಿಂತಾ ಇದ್ರೆ ಅದನ್ನು ಒಂದು ಹೆಲ್ಪ್ ಮಾಡುತ್ತೆ ನಿಮ್ಮ ಶುಗರ್ನ ಮೇಂಟೈನ್ ಮಾಡೋಕ್ಕೆ. ಮತ್ತು ನೀವು ಅಷ್ಟು ಭಯ ಪಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಟ್ ಹಸ್ ಬಿಕಮ್ ಕಾಮನ್ ನೌ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನೀವು ಹೆಲ್ತ್ ಬಗ್ಗೆ ನೀವು ಕೇರ್ ತೊಗೋಬೇಕಲ್ವಾ. ಸೊ ಅದರಿಂದ ನೀವು ರೆಗ್ಯುಲರ್ ಶುಗರ್ ಚೆಕಪ್ ಮಾಡಿಸಿ. ಮತ್ತು ಇನ್ನೊಂದು ಶುಗರ್ ಚೆಕಪ್ಸಲ್ಲಿ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಒಂದು ಬರುತ್ತೆ. ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತಂದರೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ RBCಗೆ ಅಟ್ಯಾಚ್ ಆಗಿರೋದು. RBC ಇವಾಗ ಹಿಮೋಗ್ಲೋಬಿನ್ಗೆ ಅಟ್ಯಾಚ್ ಆಗಿರೋದು, RBCಯಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಅದು ರೆಡ್ ಕಲರ್ ಕೊಡುತ್ತೆ RBCಗೆ, ಅದಕ್ಕೆ ಅಟ್ಯಾಚ್ ಆಗಿರೋದಕ್ಕೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಕರೀತಾರೆ. ಅದು ಒಂದು ಸತಿ ಅಟ್ಯಾಚ್ ಆಗಿಬಿಟ್ಟಿದೆ ಅಂದರೆ RBCದು ಲೈಫ್ ಸ್ಪ್ಯಾನ್ 120 ಇರುತ್ತೆ. 120 ಅವರೆಗೂ ಅದ್ರ ಜೊತೆನೇ ಇರುತ್ತೆ. ಸೊ ನಿಮಗೆ 3 months, 120 ಅಂದರೆ 3 months ನೀವು ಶುಗರ್ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ, ಮೇಂಟೈನ್ ಮಾಡಿದ್ಯಾ ಇಲ್ಲ ಅಂತ ಅದ್ರಿಗೆ ಮೆಷರ್ ಮಾಡೋದ್ರಿಂದ ನೀವು ತಿಳ್ಕೊತೀವಿ. ಅಂತಂದರೆ ಇವಾಗ ಒಂದ್ಸತಿ ಗ್ಲೂಕೋಸ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗಿದೆ ಅಂತಂದರೆ RBC ಕೊಲೈಡ್ ಆಗ್ತಿರುತ್ತೆ, ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತಲ್ಲ ಅದ್ರ ಜೊತೆ ಕಂಬೈನ್ ಆಗ್ತಿರುತ್ತೆ. ಒಂದ್ಸತಿ ಕಂಬೈನ್ ಆಗಿದೆ ಅಂದರೆ ಅದು ಬಿಡಲ್ಲ. ಸೊ ಅದ್ರ RBC ಸಾಯೋವರೆಗೂ ಅದ್ರ ಜೊತೆನೆ ಇರುತ್ತೆ. ಸಾಯೋದು 120 ಅಂದರೆ 3 months ಗ್ಲೂಕೋಸ್ ಕರೆಕ್ಟಾಗಿ ಇದೆಯಲ್ಲ ಮೆಷರ್ ಮಾಡ್ಬೋದು. ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ HbA1c ಅಂತ ಮೆಷರ್ ಮಾಡ್ತೀವಿ. ಇದು ಏನೇನು ಅಂದರೆ ಹೆಂಗೆ ನೀವು ಮೆಷರ್ ಮಾಡ್ತೀರಾ, ಇಲ್ಲ ನೀವೇ ಗ್ಲುಕೋಮೀಟರ್ ಅಂತ ಬರುತ್ತೆ ಅದನ್ನು ತೊಗೊಂಬಂದು ಮನೇಲಿ ಇಟ್ಕೊಂಡು ನಿಮ್ಗೆ ಆಗ್ದಾಗ ಫ್ರೀ ಇದಾಗೆಲ್ಲ ಅಂದರೆ ಟೆಸ್ಟ್ ಮಾಡ್ಕೊತಾ ಇರಿ. ನಿಮ್ಗೆ ಏನಾದರೂ ಹೆವಿ ಅಂದರೆ ಶುಗರ್ ಲೆವೆಲ್ ರೇಸ್ ಆಗಿದೆ ಅಂತಂದರೆ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಇದು ನನಗೆ ಗೊತ್ತಿರೋವಂಥ ನಾಲೆಜ್ನ ನಿಮಗೆ ಶೇರ್ ಮಾಡ್ಕೊಳ್ಳಲು ಇಷ್ಟ ಆಯಿತು. ಸೊ ಶೇರ್ ಮಾಡ್ಕೊತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.